ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವು ಬರಲಿ ಅಧ್ಯಾಯ ಮೂರು ದೇವರ ರಾಜ್ಯಕ್ಕಾಗಿ ಕಾಯುವ ದಿನಗಳು ಪುಟ ನಲವತ್ತ್ಮೂರು ಸಾವಿರದ ಎಂಟುನೂರ ನಲವತ್ನಾಲ್ಕರಲ್ಲಿ ಒಂದು ಧಾರ್ಮಿಕ ಚಳುವಳಿಯಂದು ಪರಾಕಷ್ಟೆಯನ್ನೇರಿತು ಆಗ ಅದರಲ್ಲಿ ಭಾಗವಹಿಸಿದವರನ್ನು ಸೆಕೆಂಡ್ ಅಡ್ವಾಂಟೆಸ್ ಮತ್ತು ಮಿಲ್ಲರೈಟ್ಸ್ಗಳೆಂದು ಕರೆಯುತ್ತಾರೆ ಯಾಕೆಂದರೆ ಅವರು ಕರ್ತನ ಎರಡನೆಯ ಆಗಮನವು ಆಗಿನ ಕಾಲದಲ್ಲಿಯೇ ನೆರವೇರುವುದೆಂದು ನಿರೀಕ್ಷಿಸಿಕೊಂಡಿದ್ದರು ಮತ್ತು ಅದರ ನಾಯಕನು ಮತ್ತು ಮುಖ್ಯ ಚಳುವಳಿಗಾರನು ಮಿಸ್ಟರ್ ವಿಲಿಯಂ ಮಿಲ್ಲರ್ ಎಂಬಾತನು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಪ್ರಾರಂಭವಾದ ಈ ಆಂದೋಲನವು ಸಾವಿರದ ಎಂಟುನೂರ ನಲವತ್ನಾಲ್ಕರಲ್ಲಿ ಕರ್ತನ ಆಗಮನವಾಗುವುದೆಂಬ ನಿರೀಕ್ಷೆಯಿಂದ ಎಲ್ಲ ವರ್ಗದ ಕ್ರೈಸ್ತರ ವಿಶೇಷವಾಗಿ ಪೂರ್ವ ಮತ್ತು ಮಧ್ಯ ದೇಶಗಳ ಜನರ ಗಮನವನ್ನು ಸೆಳೆದಿದ್ದರು ಮತ್ತು ಅದು ಅಲ್ಲಿ ಬಹಳ ಭಾವೋದ್ವಿಗ್ನತೆಯನ್ನುಂಟು ಮಾಡಿತ್ತು ಇದಕ್ಕಿಂತ ಬಹಳ ಹಿಂದೆ ಪ್ರೊಫೆಸರ್ ಬೆಂಗ ಎಂಬಾತನು ಜರ್ಮನಿಯ ತುಬಿನ್ ಜನ್ ಎಂಬಲ್ಲಿ ಮೆಸ್ಸಿಯನ ಆಗಮನದ ಬಗ್ಗೆ ಇರುವ ಪ್ರವಾದನೆಗಳ ಕಡೆಗೆ ಗಮನ ಸೆಳೆಯುವುದನ್ನು ಪ್ರಾರಂಭಿಸಿದನು ಪ್ರಖ್ಯಾತ ಧರ್ಮಬೋಧಕನಾದ ಓಲ್ಫ್ ಎಂಬಾತನು ಏಷ್ಯಾದಲ್ಲಿ ಇದೇ ರೀತಿ ಮಾಡಿದನು ಆದಾಗ್ಯೂ ಈ ಕಾರ್ಯದ ಕೇಂದ್ರವು ಅಮೇರಿಕವಾಗಿತ್ತು ಅಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸ್ಥಿತಿಯು ಎಲ್ಲ ಕಡೆಗಳಿಗಿಂತಲೂ ಹೆಚ್ಚು ಅನುಕೂಲಕರವಾಗಿತ್ತು ವೇದಾಧ್ಯಯನಕ್ಕೆ ಮತ್ತಿತರ ಸಂಗತಿಗಳಿಗೆ ಸ್ವಾತಂತ್ರ್ಯವಿತ್ತು ಮೊದಲನೆಯ ಆಗಮನದ ಚಳುವಳಿಯು ಯುದಾಯದ ಮಿತಿಯಲ್ಲಿದ್ದಂತೆ ಎಲ್ಲ ಧರ್ಮನಿಷ್ಠ ಇಸ್ರಾಯೇಲಿಯರು ಎಲ್ಲೆಡೆಯಲ್ಲಿಯೂ ಇದರ ಬಗ್ಗೆ ಹೆಚ್ಚು ಕಡಿಮೆ ಕೇಳಿಸಿಕೊಂಡಿದ್ದರು ಅಪೋಸ್ತಲರ ಕೃತ್ಯಗಳು ಎರಡು ಐದು ಸಹೋದರ ಮಿಲ್ಲರನ ನಿರೀಕ್ಷೆಗಳು ವಿಫಲವಾದ ಬಗ್ಗೆ ಎಲ್ಲರಿಗೂ ಸ್ವಲ್ಪ ಮಟ್ಟಿಗೆ ತಿಳಿದು ಬಂತು ಕರ್ತನು ಸಾವಿರದ ಎಂಟುನೂರ ನಲವತ್ನಾಲ್ಕರಲ್ಲಿ ಬರಲಿಲ್ಲ ಆತನು ನಿರೀಕ್ಷಿಸಿದಂತೆ ಮತ್ತು ಇತರರು ಹಾಗೆ ನಿರೀಕ್ಷಿಸಲು ಕಲಿಸಿದಂತೆ ಈ ಲೋಕವು ಬೆಂಕಿಯಿಂದ ಸುಟ್ಟು ಹೋಗಲಿಲ್ಲ ಇದೊಂದು ಕ್ರಿಸ್ತನ ಅಂದರೆ ಮಿಖಾಯೇಲನ ಆಗಮನವನ್ನು ದೃಢತೆಯಿಂದ ಎದುರು ನೋಡುತ್ತಾ ತಾವು ಆತನೊಂದಿಗೆ ಶಕ್ತಿ ಮತ್ತು ಮಹಿಮೆಯೊಂದಿಗೆ ಉನ್ನತ ಸ್ಥಿತಿಗೇರಲು ನಿರೀಕ್ಷಿಸುತ್ತಿದ್ದ ಆ ಪವಿತ್ರ ಜನರಿಗೆ ದೊಡ್ಡ ಆಶಾಭಂಗವಾಗಿತ್ತು ಆದರೆ ಈ ನಿರಾಶೆಯ ಹೊರತಾಗಿಯೂ ಈ ಚಳುವಳಿಗೆ ತನ್ನದೇ ಆದ ವಿನ್ಯಾಸಕರ ಪರಿಣಾಮಗಳನ್ನುಂಟುಮಾಡಿತು ಕರ್ತನ ಎರಡನೆಯ ಬರುವಿಕೆಯ ವಿಷಯದಲ್ಲಿ ಆಸಕ್ತಿಯನ್ನು ಜಾಗೃತಿ ಮೂಡಿಸಿತು ಮತ್ತು ತಪ್ಪಾದ ನಿರೀಕ್ಷೆಯ ಕಾರಣದಿಂದ ಅಪ್ ಆಕ್ಷೇಪಣೆಗಳನ್ನು ಉಂಟುಮಾಡಿತು ವಿನ್ಯಾಸಕರ ಪರಿಣಾಮ ಬೀರಿತು ಎಂದು ನಾವು ಹೇಳುತ್ತೇವೆ ಯಾಕೆಂದರೆ ಸಂಶಯಾತೀತವಾಗಿ ಅದರಲ್ಲಿ ಕರ್ತನ ಕೈವಾಡವಿತ್ತು ಅದು ಕ್ರಿಸ್ತನು ಜನಿಸಿದಾಗ ಪಂಡಿತರು ಪೂರ್ವ ದೇಶಗಳಿಂದ ಬಂದ ಮತ್ತು ಎಲ್ಲ ಜನರು ಆತನ ನಿರೀಕ್ಷೆಯಲ್ಲಿದ್ದ ಮೊದಲ ಆಗಮನದ ಕಾರ್ಯಕ್ಕೆ ಅನುಗುಣವಾಗಿದ್ದುದನ್ನು ಮಾಡಿತ್ತು ಮತ್ತಾಯ ಎರಡು ಒಂದು ಎರಡು ವಚನ ಲೂಕ ಮೂರು ಹದಿನೈದನೆಯ ವಚನ ಮಾತ್ರವಲ್ಲದೆ ಆ ಸಮಯವು ಕ್ರಿಸ್ತನು ತನ್ನ ಮೂವತ್ತನೆಯ ವರ್ಷಪ್ರಾಯದಲ್ಲಿ ಪ್ರತಿಷ್ಠೆ ಹೊಂದುವ ಕೇವಲ ಮೂವತ್ತು ವರ್ಷಗಳ ಮುಂಚಿತವಾಗಿ ಆತನು ಮೆಸ್ಸಿಯನಾಗಿ ತನ್ನ ಕಾರ್ಯಗಳನ್ನು ಪ್ರಾರಂಭಿಸಿದ್ದಕ್ಕೆ ಅನುಗುಣವಾಗಿತ್ತು ಮಿಲ್ಲರ್ ಚಳುವಳಿ ಎಂದು ಉಪೇಕ್ಷೆಯಾಗಿ ಕರೆಯುತ್ತಿದ್ದಾಗ್ಯೂ ಅದರಲ್ಲಿ ಭಾಗವಹಿಸಿದ ಪವಿತ್ರ ಜನರಿಗೆ ವೈಯಕ್ತಿಕ ಆಶೀರ್ವಾದಗಳನ್ನು ತರುವುದಾಗಿತ್ತು ಅದು ದೇವರ ಪವಿತ್ರ ಗ್ರಂಥಗಳ ಕೂಲಂಕುಶ ಪರಿಶೋಧನೆಗೆ ಮತ್ತು ದೇವರ ವಾಕ್ಯಗಳಲ್ಲಿ ಮಾನವರ ಸಂಪ್ರದಾಯಕ್ಕೂ ಮೀರಿ ಭರವಸವಿಡುವಂತೆ ಅವರನ್ನು ನಡೆಸಿತು ಅದು ದೇವರ ಮಕ್ಕಳ ಹೃದಯಗಳನ್ನು ಉತ್ಸಾಹಗೊಳಿಸಿ ಮತ್ತು ಪೋಷಿಸಿ ಅವರನ್ನು ಪಂಥಗಳಲ್ಲಿ ಸೇರದಂತಹ ಸಾಂಗತ್ಯದಲ್ಲಿ ಅನ್ಯೂನ್ಯಗೊಳಿಸಿತು ಯಾಕೆಂದರೆ ಆಸಕ್ತಿಯುಳ್ಳವರೆಲ್ಲರೂ ಪ್ರಧಾನವಾಗಿ ಬ್ಯಾಪ್ಟಿಸ್ಟ್ಗಳಾಗಿದ್ದವರಲ್ಲಿ ಅವರೊಂದಿಗೆ ಎಲ್ಲ ಪಂಗಡಗಳವರೂ ಸೇರಿದ್ದರು ಆಗ ಚಳುವಳಿ ಮುಗಿದ ನಂತರ ಇವರಲ್ಲಿ ಕೆಲವರು ಹೊಸ ಪಂಥವಾಗಿ ತಮ್ಮನ್ನು ಬಂಧಿಸಿಕೊಂಡರು ಈ ರೀತಿಯಾಗಿ ಅವರು ಸುಗ್ಗಿಯ ಕಾಲದಲ್ಲಿ ದೊರೆಯುವ ಕೆಲವೊಂದು ಆಶೀರ್ವಾದಗಳಿಗೆ ತಮ್ಮನ್ನು ಕುರುಡರನ್ನಾಗಿ ಮಾಡಿಕೊಂಡರು ಅದೇ ವೇಳೆ ಓದುಗರು ಗಮನಿಸಬಹುದಾದಂತ ನಾವು ಮಿಲ್ಲರನ ಅರ್ಥ ವಿವರಣೆಗಳನ್ನು ಮತ್ತು ಊಹೆಗಳನ್ನು ಬಹುಮಟ್ಟಿಗೆ ಎಲ್ಲ ಅಂಶಗಳನ್ನು ನಾವು ಅಸಮ್ಮತಿಸುತ್ತೇವೆ ಅದರ ಉದ್ದೇಶವನ್ನು ನೋಡುವ ರೀತಿಯನ್ನು ಮತ್ತು ನಮ್ಮ ಕರ್ತನು ಬರುವ ರೀತಿಯನ್ನು ಭಿನ್ನವಾದ ಬೆಳಕಿನಲ್ಲಿ ನೋಡುವುದನ್ನು ನಾವು ಒಪ್ಪುವುದಿಲ್ಲ ಆದಾಗ್ಯೂ ನಾವು ಆ ಚಳುವಳಿಯು ದೇವರ ಆಜ್ಞೆಯಲ್ಲಿರುವುದೆಂದು ಪ್ರತ್ಯೇಕಪಡಿಸುವಿಕೆ ಶುದ್ಧೀಕರಿಸುವುದು ಸಂಸ್ಕರಣಗೊಳಿಸುವುದು ಇವುಗಳ ಮುಖ್ಯ ಕಾರ್ಯಗಳನ್ನು ಮಾಡಿ ಆ ಮೂಲಕ ಕಾಯುವ ಜನರನ್ನು ಕರ್ತನ ಆಗಮನಕ್ಕೆ ಸಿದ್ಧಪಡಿಸುವುದನ್ನು ನಾವು ಗ್ರಹಿಸುತ್ತೇವೆ ಎಂಬುವಂಥದ್ದೇ